ಶ್ರೀರಾಮ ಸಮರ್ಥ 11. ಅಂಗಿಯಲ್ಲಿ ಸೇರಿದ ಚಿಕ್ಕಾಡು ಕಾಣುವುದೂ ಇಲ್ಲ, ಕೈಗೆ ಹತ್ತುವುದೂ ಇಲ್ಲ, ಆದರೆ ಸಮಾಧಾನವಾಗಿ ಕೊಡುವುದಿಲ್ಲ ಹಾಗೂ ಶಾಂತವಾಗಿ ಮಲಗಿಸಿಕೊಡುವುದಿಲ್ಲ. ಅದರಂತೆ ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತನ ಅವಶ್ಯಕತೆ ಇರುವುದರಿಂದ ಅವನ ಹೊರತಾಗಿ ಮನುಷ್ಯನಿಗೆ ಸಮಾಧಾನವಾಗುವುದಿಲ್ಲ. ನಾವು ನಮ್ಮ ವಿಷಯವನ್ನು ಎಷ್ಟೇ ಪರಿವರ್ತನೆ ಮಾಡುತ್ತಾ ಹೋದರೂ ನಮಗೆ ಸಮಾಧಾನ ಸಿಗುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲಿಯಾದರೂ ನ್ಯೂನತೆ ಇದ್ದೇ ಇರುತ್ತದೆ, ಅದರ ಪೂರ್ಣತೆಯು ಭಗವಂತನ ಹೊರತಾಗಿ ಆಗುವುದಿಲ್ಲ. 12. ಮನುಷ್ಯನಿಗೆ ಜೀವನದಲ್ಲಿ ಸ್ವಲ್ಪಾದರೂ ದಿವಸ ನಾನು ಯಾರ ನೌಕರನಾಗಿರದೆ ಭಗವಂತನವನಾಗಿರುತ್ತೇನೆ ಎಂದು ಅನಿಸಬೇಕು. 13. ಸಾಮಾನ್ಯವಾಗಿ ನಮ್ಮ ಅನುಭವವು ಏನು ಇರುತ್ತದೆ ಎಂದರೆ, ನಮಗೆ ಒಂದು ವಸ್ತು ಬಹಳಷ್ಟು ಪ್ರಮಾಣದಲ್ಲಿ ಹಾಗೂ ಪುನಃ ಪುನಃ ಪ್ರಾಪ್ತವಾದರೆ ಅದರ ಬಗ್ಗೆ ತಿರಸ್ಕಾರವೆನಿಸುತ್ತದೆ. ಆದ್ದರಿಂದ ಯಾವ ವಸ್ತು ನಮಗೆ ಎಷ್ಟೇ ಪ್ರಮಾಣದಲ್ಲಿ ಪ್ರಾಪ್ತವಾದರೂ ಅದರ ಬಗ್ಗೆ ತಿರಸ್ಕಾರವೆನಿಸುವುದಿಲ್ಲವೋ ಅಂಥ ವಸ್ತುವನ್ನು ಸಂಪಾದಿಸಬೇಕು. ಈ ರೀತಿಯಾಗಿ ತಿರಸ್ಕಾರವೆನಿಸದ ವಸ್ತು ಒಂದೇ ಆಗಿರುತ್ತದೆ, ಅದೆಂದರೆ ಭಗವಂತ. 14. ಸೂರ್ಯಪ್ರಕಾಶವು ಎಲ್ಲ ಕಡೆಗೂ ವ್ಯಾಪಿಸಿರುವಂತೆ ಮಂದಿರಗಳಲ್ಲಿ, ಮನೆಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಎಲ್ಲ ಕಡೆಗೂ ಭಗವಂತನು ತುಂಬಿಕೊಂಡಿರುತ್ತಾನೆ. 15. ನಮ್ಮನ್ನು ಭಗವಂತನೇ ನಿರ್ಮಾಣ ಮಾಡಿರುತ್ತಾನೆ ಎಂಬ ಅರಿವು ಉಂಟಾದರೆ ನಾನು ಮಾತನಾಡುವುದು, ನಡೆಯುವುದು, ನೋಡುವುದು ಎಲ್ಲವೂ ಅವನ ಅಧೀನದಲ್ಲಿರುತ್ತದೆ ಎಂಬ ನಿಜವಾದ ಅರಿವು ಉಂಟಾಗುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.